ತಮಗೆ ಎಲ್ಲ ತಿಳಿದಿರುತ್ತೆ. ವಿನಾಶಕಾರಿಯಾಗಿ ಈ ಮಳೆ ಯಾಕೆ ಸುರಿತಾ ಇದೆ ಬುದ್ಧಿ? ಮಳೆ ಯಾಕೆ ಹೀಗೆ ಸುರಿತಿದೆ, ಇದ್ರ ಹಿಂದೆ ಏನು ಕಾರಣ ಇದೆ ಅಂತ ನನಗೆ ಗೊತ್ತಿದ್ರು ಅದನ್ನು ಯಾರಿಗೂ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಏನು ಬುದ್ಧಿ, ಏನು ಯೋಚನೆ ಮಾಡ್ತಾ ಇದ್ದೀರಾ ಬುದ್ಧಿ? ಯೋಚನೆ ಮಾಡೋದಕ್ಕೆ ನನಗೆ ಯಾವ ಕೊರತೆ ಇಟ್ಟಿದ್ದಾನೆ ಆ ಪರಮಾತ್ಮ? ನಾನು ಯೋಚನೆ ಮಾಡೋದು ನನ್ನ ನಂಬಿದ ಜನಗಳ ಬಗ್ಗೆ ಮಾತ್ರ. ನೀವು ಹಾಗೆ ಯೋಚನೆ ಮಾಡಿರೋದಕ್ಕೆ ಮಾತ್ರ ನಿಮ್ಮ ನಂಬಿದವರು ಸುಖವಾಗಿರೋದಕ್ಕೆ ಸಾಧ್ಯವಾಗಿರೋದು. ಆದರೆ ಆದರೆ ಏನು ಶಂಭುಲಿಂಗ? ನಾನು ಆಗಲೇ ಹೇಳಿದಾಗೆ ತಾವು ತ್ರಿಕಾಲ ಜ್ಞಾನಿಗಳು. ಮಳೆ ಯಾಕೆ ಈ ಥರ ವಿನಾಶಕಾರಿಯಾಗಿ ಸುರಿತಾ ಇದೆ ಅನ್ನೋದು ನಿಮಗೆ ಗೊತ್ತಿರತ್ತಲ್ವ ಬುದ್ಧಿ? ನದಿ ಮೂಲ ಋಷಿ ಮೂಲ ಕೆದಕಬಾರ್ದು ಅನ್ನೋ ಮಾತಿದೆ, ಹಾಗೆ ಪ್ರಕೃತಿ ಮೂಲನೂ ಕೆದಕಬಾರ್ದು. ಪ್ರಕೃತಿ ಕೋಪಕ್ಕೆ ನೂರಾರು ಕಾರಣಗಳಿರ್ತವೆ, ಅದನ್ನ ನಾವು ಹುಡುಕಕ್ ಹೋಗ್ಬಾರ್ದು ಶಂಭುಲಿಂಗ. ತಮ್ಮ ಚಿತ್ತ ಬುದ್ಧಿ. ಬುದ್ಧಿ, ಇದ್ದಕ್ಕಿದ್ದಾಗೆ ನೀರಿನ ಹರಿವು ಜಾಸ್ತಿ ಆಗೋಯ್ತು ಬುದ್ಧಿ. ಹೇಗಾದರೂ ಮಾಡಿ ಆ ಸೇತುವೆನ ನಾವು ದಾಟಲೇಬೇಕು. ಆದರೆ ಬುದ್ಧಿ, ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆಯಲ್ಲ. ಏನೂ ಮಾಡೋಕ್ಕಾಗಲ್ಲ, ನಾವು ಅಲ್ಲಿಗೆ ಹೋಗದೆ ಅವ್ರನ್ನ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಸಾಧ್ಯನೇ ಇಲ್ಲ ಬುದ್ಧಿ, ನನಗ್ಯಾಕೋ ತುಂಬ ಭಯ ಆಗ್ತಾ ಇದೆ ಬುದ್ಧಿ. ಭಯ ಬೇಡ, ನಾನಿದ್ದೀನಲ್ಲ, ಬಾ ನನ್ನ ಜೊತೆ. ಮೆತ್ತಿಗೆ